ಎಲ್ರಿಗೂ ನಮಸ್ಕಾರ. ನಾವು ಸಾವಯವ ಕೃಷಿಕರು, ಸಾವಯವ ರೈತರು. ತುಂಬ ಕಷ್ಟಪಡೋದು ಅಂದರೆ ಕಳೆ ಸಮಸ್ಯೆಯಿಂದ ತುಂಬ ಕಷ್ಟಪಡ್ತಾರೆ. ಬೇರೆ ರೈತರು ಕಳೆಗೋಸ್ಕರ ವೀಡಿಸೈಡ್, ರೌಂಡ್ ಅಪ್ ಅಂತ ರಾಸಾಯನಿಕನ ಬಳಸ್ತಾರೆ, ಅದರಿಂದ ಕಳೆಗಳು ಹೋಗ್ತವೆ. ಅದೇ ರೀತಿ ಭೂಮಿಯಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ಕೂಡ ನಾಶವಾಗುತ್ತೆ ಈ ರೌಂಡ್ ಅಪ್ ವೀಡಿಸೈಡನ್ನು ಕೆಮಿಕಲ್ಸ್ ಹಾಕೋದ್ರಿಂದ. ಇದು ಒಂದು ವಿಷ. ಅದನ್ನು ಹಾಕದೆ ಹೆಂಗಪ್ಪ ಕಳೆ ಹೋಗ್ಸೋದು? ಕಳೆ ತುಂಬ ಖರ್ಚು ಕೊಡ್ತದೆ ನಿಮಗೆ. ಕಳೆ ಕೀಳ್ಸೋದು ಸಾವಯವ ರೀತಿಯಲ್ಲಿ ಮಾಡಿದಾಗ ಎಲ್ಲ ಸಾಧಾರಣ ಭೂಮಿಗೆ ಏನೂ ಹಾಕಲಿಲ್ಲ ಅಂದರೆ ಎಲ್ಲ ರೀತಿಯ ಕಳೆ ಬರುತ್ತೆ. ಅದನ್ನು ತೆಗೆಯೋದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಈಗ ನಮಗೆ ಯಾವ ರೀತಿ ಸಾವಯವ ಕೃಷಿಕರಿಗೆ ಯಾವ ರೀತಿ ಕಳೆ ತೊಂದರೆ ಕೊಡ್ತದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಕೆಳಗಡೆ ನೀವು ನೋಡ್ಬೋದು, ನಾವು ಕಳೆ ಕಿತ್ತಿರೋದಂತದನ್ನು. ತರಕಾರಿ ಬೆಳೆಯೋರ್ಗಂತೂ ಕಳೆ ಒಂದು ದೊಡ್ಡ ತಲೆನೋವು. ಅಂದರೆ ತರಕಾರಿಯ ಒಂದು ಲೈಫ್, ಈಗ ಟೊಮೊಟೊ ಇರ್ಬೋದು, ಬೆಂಡೆ ಇರ್ಬೋದು, ಸೊಪ್ಪುಗಳಿರ್ಬೋದು, ಇವುಗಳ ಲೈಫು ಒಂದು 3-4 ತಿಂಗಳು. ಈ 3-4 ತಿಂಗಳಲ್ಲಿ ಒಂದು 4 ಬಾರಿ ನಾವು ಕಳೆ ಕೀಳಿಸ್ಬೇಕಾಗ್ತದೆ. ಕಳೆ ಕೀಳಿಸ್ಲಿಲ್ಲ ಅಂದರೆ ಏನಾಗ್ತದೆ ಅಂದರೆ ಏನು ಹಾನಿಯನ್ನು ಆಗಲ್ಲ, ಬಟ್ ನಿಮ್ಮ ಗಿಡಕ್ಕೆ ಸಿಗಬೇಕಾದಂಥ ಪೌಷ್ಟಿಕಾಂಶತೆಗಳು ಕಳೆಯನ್ನು ತೊಗೊಳ್ತದೆ. ಗಿಡ ನಿಮ್ಗೆ ಏನು ಈಲ್ಡ್ ಕೊಡಬೇಕಾಗಿರುತ್ತೆ, ನೀವೇನು ಈಲ್ಡ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಅಷ್ಟು ಈಲ್ಡ್ ಗಿಡ ಕೊಡೋದಿಲ್ಲ. ಕಳೆಗೂ ಹೋಗೋದ್ರಿಂದ ಪೌಷ್ಟಿಕಾಂಶ ನಿಮ್ಮ ಈಲ್ಡ್ ಕಮ್ಮಿ ಆಗ್ತಾ ಬರ್ತದೆ. ಕಳೆ ಕೀಳೋದ್ರಿಂದ ನಿಮ್ಮ ಗಿಡಗಳಿಗೆ ಸಂಪೂರ್ಣ ಈಲ್ಡ್ ಸಿಗುತ್ತದೆ. ನಂಗೆ ಸುಮಾರು ಜನ ಕೇಳ್ತಿದ್ರು ಕಳೆನ ಹೆಂಗೆ ಕಂಟ್ರೋಲ್ ಮಾಡೋದು, ಹೇಗೆ ಯಾವ ರೀತಿ ನಾವು ಕಳೆನ ಒಂದು ಹಿಡ್ತಕ್ಕೆ ತೊಗೋಬಹುದು ಅಂತ. 3 ವರ್ಷದಿಂದ ನಾನು ತುಂಬ ಕಷ್ಟಪಟ್ಟಿದ್ದೀವಿ. ನಾವು ತುಂಬ ಅಂದರೆ ಪ್ರತಿನಿತ್ಯ ಕಳೆಗೆ 2 ಹೆಣ್ಣಾಳುಗಳು ಬರೋರು, ಅವ್ರು ದಿನನಿತ್ಯ ಅದೇ ಕೆಲಸ. 1 ಎಕರೆ ತೋಟದಲ್ಲಿ ದಿನನಿತ್ಯ ನಮಗೆ 400 ರೂಪಾಯಿ ಬರೀ ಕಳೆ ಕೆಲಸ ಖರ್ಚು ಆಗ್ತಾಯಿತ್ತು. ಸರಿಸುಮಾರು ನಮಗೆ ಬರೋವಂಥ ಈ ಹೀಲ್ಡಲ್ಲಿ ಒಂದು 40% ಕಳೆಗೆ ಸುರಿತಿದ್ವಿ. ಈಗ ನಾವು ಒಂದು ಹೊಸ ವಿಧಾನ ಮಾಡಿದ್ವಿ. ಒಂದು 5 ತಿಂಗಳಿಂದ ಅಂದ್ಕೊಂಡಿದ್ವಿ ಕಳೆ ಬರದೇ ಇದ್ದಂಗೆ ಹಿಂಗೆ ಮಾಡೋದು, ಸಾವಯವ ರೀತಿಯಲ್ಲಿ ಏನೂ ಆಗದೆ ಹೆಂಗೆ ಮಾಡೋದು ಅನ್ನೋದು. ಇಲ್ಲಿ ನನ್ನ ಎಡಕ್ಕೆ ನೀವು ನೋಡ್ಬೋದು ಬೆಡ್ಡು, ಹತ್ತತ್ರ 3 ತಿಂಗಳಾಗಿದೆ ಈ ಬೆಡ್ ಮಾಡಿ. ಈ ಬೆಡ್ಡಲ್ಲಿ ಕಳೆ ಇದೆ, ಒಂಚೂರು ಅಲ್ಲಿ ಇಲ್ಲಿ ಇದೆ. ಇದನ್ನು 3 ತಿಂಗಳಿಗೆ 1 ಅವರ್ ಸ್ಪೆಂಡ್ ಮಾಡಿದ್ರೆ ಸಾಕು ಈ ಇಷ್ಟು ಕಳೆನ ತೆಗೆದಾಕೋಕ್ಕೆ. ಇಲ್ಲಿ ಬೆಂಡೆ ಇದೆ, ದಂಟನ ಸೊಪ್ಪಿತ್ತು, ಈಗ ಆಗಿದೆ. ಬದಿಲಿ ಮೂಲಂಗಿ ಇದೆ. ಸೊ ಇದು ಮೂಲಂಗಿ, ಇದು ಬೆಂಡೆ. ಹಾಗೆ ನಾವು ಮಾಡಿದ್ವಿ ನೋಡಿ. ಈ ಬೆಡ್ನಲ್ಲಿ ಒಂದು ಕಳೆನೇ ಇಲ್ಲ ಅಂತಲ್ಲ, ಕಳೆ ಒಂಚೂರು ನೋಡಿ ಅಲ್ಲೋ ಇಲ್ಲೋ ಬರ್ತದೆ, ಬಟ್ ಫುಲ್ ಬೆಡ್ಡು ಕ್ಲೀನಾಗಿದೆ. ಅದೇ ರೀತಿ ಪಕ್ಕದ ಬೆಡ್ಡಲ್ಲಿ ಕೂಡ ಕಳೆನೇ ಇಲ್ಲ. ಇದರಲ್ಲಿ ಬದನೆ ಮಾಡಿದ್ವಿ, ಮಧ್ಯೆ ಲೈನಾಗೆ ಸೊಪ್ಪು ಮಾಡಿದ್ವಿ, ಪಾಲಕ್ ಸೊಪ್ಪು. ಎಷ್ಟು ತುಂಬ ಚೆನ್ನಾಗಿ ಹೀಟ್ ಬರ್ತಿದೆ. ಇದನ್ನು ಏನೇನು ಮಾಡಿದ್ವಿ ಅನ್ನೋದು ಇಲ್ಲಿದೆ ನೋಡಿ. ಬದನೆಕಾಯಿ, ಮೂಲಂಗಿ, ಹೀರೆಕಾಯಿ, ಪಾಲಕ್ಕು. ಅದೇ ರೀತಿ ಇದು ಇನ್ನೊಂದು ಬೆಡ್ಡು, ಇದು ಟೊಮೊಟೊ ಮಾಡಿದ್ವಿ ನೋಡಿ. ಕಳೆ ಕಳೆನೇ ಇಲ್ಲ, ಅಲ್ಲೊಂದು ಇಲ್ಲೊಂದು ಕಳೆ ಇದೆ, ಅದನ್ನು ಕಿತ್ಕೋಬೋದು. ಈಲ್ಡ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ರೋಗ ಕೂಡ ಇಲ್ಲ. ಇಡೀ ತೋಟ ನಿಮಗೆ ಕಳೆ ಬಂದಿರೋ ಕಡೆನೂ ತೋರಿಸ್ಕೊಟ್ಬಿಡ್ತೀನಿ ನೋಡಿ. ಇದು ಈ ಬೆಡ್ ಕೂಡ ಕಳೆನೇ ಇಲ್ಲ ಬೆಡ್ಡಲ್ಲಿ, ಈ ಬೆಡ್ಡಲ್ಲೂ ಕಳೆ ಇಲ್ಲ. ಇದೆಲ್ಲ ಹೊಸ ಬೆಡ್ಗಳು. ಹಳೆ ಬೆಡ್ ಹೆಂಗಿತ್ತು, ಯಾವ ರೀತಿ ಕಳೆ ಬರ್ತಿತ್ತು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಹಳೆ ಬೆಡ್ಡಲ್ಲಿ ಕಿತ್ತಂಥ ಕಳೆಗಳು, ಕಳೆ ಗುಡ್ಡೆ ಹಳೆ ಬೆಡ್ಡಲ್ಲಿ ಕಿತ್ತಂಥದ್ದು ನೋಡಿ. ಹಳೆ ಬೆಡ್ ಇದು ಕಳೆ ನೋಡಿ, ಬರೀ ಕಳೆನೇ. ಟೊಮೊಟೊ ಗಿಡ ನೋಡಿ ಸೊರಗೋಗಿದೆ. ಇದೇನಕ್ಕೆ ಅಂದರೆ ಟೊಮೊಟೊಗೆ ನೋಡಿ ಪಾರ್ಥೇನಿಯಮು, ಕೊನ್ನಾರೆ, ಅನೇಕ ಥರ ಕಳೆಗಳು ಇಲ್ಲಿ ಬೆಳೆದಿದೆ. ನಮಗೂ ಸಾಕಾಗೋಯಿತು,
ಈ ಕಳೆನ ನಿಯಂತ್ರಣ ಮಾಡೋದು ಎಲ್ಲಾ ರೀತಿ ಪ್ರಯತ್ನ ಪಟ್ವಿ. ಕೆಲವರು ಸಾಸಿವೆ ಬೆಳೆರಿ ಅಂದ್ರು, ಸಾಸಿವೆ ಹಾಕಿದ್ವಿ, ಸಾಸಿವೆಗೆ ಹೋಗಲಿಲ್ಲ. ಕೆಲವರು ಮೂಲಂಗಿ ಹಾಕಿ ಅಂದ್ರು, ಮೂಲಂಗಿನೂ ಹಾಕಿದ್ದೀವಿ, ಆದರೂ ಕಳೆ ಬರೋದೇನು ತಪ್ಪಾಗಲಿಲ್ಲ, ತಪ್ಪಲಿಲ್ಲ. ನಾವು ಕೊನೆಗೆ ಏನು ಮಾಡಿದ್ವಿ ಅಂದರೆ, ಈ ಥರ ಈ ಕೆಳಗಡೆಗೆ ಬೆಡ್ ಮಾಡೋಕ್ಕೂ ಮುಂಚೆ ಕೆಳಗಡೆ ಈ ಕಾರ್ಟನ್ ಬಾಕ್ಸ್ಗಳು, ಹಳೆ ಕಾರ್ಟನ್ ಬಾಕ್ಸಸ್ನ ತೊಗೊಂಬಂದು ಅಂಗಡಿಯಲ್ಲಿ. ಹಳೇದು ಕೆಜಿಗೆ 6 ರೂಪಾಯಿ 7 ರೂಪಾಯಿ ಆಗ್ತದೆ ಒಂದು ಕೆಜಿಗೆ. ಇದರಲ್ಲಿರೋಂಥ ಪ್ಲಾಸ್ಟಿಕ್ನೆಲ್ಲ ತೆಗಿಬೇಕು. ಆ ಪ್ಲಾಸ್ಟಿಕ್ಕೆಲ್ಲ ತೆಗೆದು ಬರೀ ಕಾರ್ಡ್ಬೋರ್ಡ್ ಬಾಕ್ಸನ್ನು ಈ ಥರ ಭೂಮಿಗೆ ಹಾಸ್ಬೇಕು. ಅದ್ರ ಮೇಲೆ ನಾವು ಹೊಸ ಬೆಡ್ಡನ್ನು ಮಾಡಿದ್ದು. ಮಣ್ಣನ್ನು ಚೆನ್ನಾಗಿ ಸೋಸಿಸ್ಕೊಂಡು ಅದ್ರ ಮೇಲೆ ಒಂದಡಿ ಮಣ್ಣಾಕಿ ನಾವು ಈ ಮತ್ತು ಗೊಬ್ಬರ ಹಾಕಿ ಈ ರೀತಿ ಬೆಡ್ ಮಾಡಿದ್ವಿ. ಯಾವಾಗ ಕಾರ್ಡ್ಬೋರ್ಡ್ ಮುಚ್ಚಿ ಹೋಯಿತೋ ಕೆಳಗಡೆ ಇದ್ದಂಥ ಕಳೆಗಳು ಮೇಲೆ ಬರೋಕ್ಕಾಗಲಿಲ್ಲ, ಮೇಲೆ ಬರದೆ ಅದು ಹಾಗೆ ಸತ್ತೋದ್ವು. ಈಗ ಈ ಮಣ್ಣಲ್ಲಿ ಈ ಬೆಡ್ಡಲ್ಲಿ ಕಳೆಗಳು ಇಲ್ಲ. ಈ ಕಾರ್ಡ್ಬೋರ್ಡ್ ಪೇಪರು ಕೂಡ ಮಾಡೋದು ಮರದಿಂದನೇ. ಪೇಪರ್ ಮಾಡೋದು ಬೊಂಬು ಇರ್ಬೋದು ಅಥವಾ ಬೇರೆ ಮರಗಳಿಂದ ಮಾಡಿರ್ತಾರೆ ಪೇಪರ್ನ. ಸೊ ಇದು ಕಾರ್ಡ್ಬೋರ್ಡ್ ಬಾಕ್ಸ್ ಹಾಕೋದ್ರಿಂದ ಏನು ಹಾನಿ ಆಗಲ್ಲ. ಅದು ಒಂದು ತಿಂಗಳು 15 ದಿನ 20 ದಿನ ನೀರು ಬಿದ್ದು ಅದು ಭೂಮಿಗೆ ಸೇರಿಕೊಂಡು ಕಳ್ತೋಗುತ್ತೆ. ಸೊ ಈ ವಿಧಾನದಿಂದ ನಾವು ಕಳೆಯನ್ನು ನಿಯಂತ್ರಣ ಮಾಡಿದ್ದೀವಿ. ಇನ್ನೊಂದು ವಿಧಾನ ಇದೆ. ಕೆಲವರಿಗೆ ಕಾರ್ಡ್ಬೋರ್ಡ್ ಬಾಕ್ಸ್ ಸಿಗೋದು ತುಂಬ ಕಷ್ಟ. ಕಷ್ಟ ಅಂದರೆ ಸುಮಾರು ಒಂದು ಎಕರೆ ಭೂಮಿಗೆ ಸುಮಾರು ಒಂದು 15-20 ಸಾವಿರ ರೂಪಾಯಿ ಅಷ್ಟು ಕಾರ್ಡ್ಬೋರ್ಡ್ ಬಾಕ್ಸೇ ಬೇಕಾಗುತ್ತೆ. ಇನ್ನೊಂದು ವಿಧಾನ ಅಂದರೆ, ನಮಗೆ ಈ ಸತಿ ಹುಲ್ಲು ಇದು ಭತ್ತದ ಹುಲ್ಲು ಮಳೆಗೆ ನೆನೆದ್ಬಿಟ್ಟು ಒಂದು ಎಕರೆಗೆ ಆಗೋಷ್ಟು ಹುಲ್ಲು ನಮಗೆ ಒಂದು 3,000 ರೂಪಾಯಿ ಹಂಗೆ ಸಿಕ್ತು. ನಾವು ಯಾವ ರೀತಿ ಮಾಡಿದ್ದೀವಿ ಅಂದರೆ ಇನ್ನೊಂದು ಥರ ಮಾಡಿದ್ದೀವಿ. ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ಮಾಡಿದಂಥ ಇದಕ್ಕೆ ಕಾರ್ಡ್ಬೋರ್ಡ್ ಬಾಕ್ಸ್ ಯೂಸ್ ಮಾಡಲಿಲ್ಲ. ಇಲ್ಲಿ ಏನು ಮಾಡಿದ್ವಿ ಅಂದರೆ, ಕೆಳಗಡೆ ಫುಲ್ಲು ಹುಲ್ಲನ್ನು ಹಾಸ್ಬಿಟ್ಟಿದ್ವಿ. ನಮಗೆ ಒಂದು ಇಡೀ ಭೂಮಿಗೆ ಯಾವ್ದಾರ ಹೋಗಿರೋ ಹುಲ್ಲು ತೊಗೊಂಡ್ರು, ಅಂದರೆ ಮಳೆಯಲ್ಲಿ ನೆಂದಿರೋಂಥ ಹುಲ್ಲು ಅಂಥದ್ದು ತೊಗೊಂಡ್ರು ನಿಮಗೆ ಒಂದು 8-10-12 ಸಾವಿರ ರೂಪಾಯಿ ಅಷ್ಟು ಹುಲ್ಲು ಸಾಕು. ಒಂದು ಸತಿ ಇನ್ವೆಸ್ಟ್ ಮಾಡಬೇಕಾಗ್ತದೆ. ನಾವೇನು ಮಾಡಿದ್ವಿ ಅಂದರೆ, ಕೆಳಗಡೆ ಕಂಪ್ಲೀಟಾಗಿ ಹುಲ್ಲನ್ನು ಹಾಸ್ಬಿಟ್ವಿ. ಹುಲ್ಲು ಹಾಸಿ ಅದ್ರ ಮೇಲೆ ಮಣ್ಣನ್ನು ಚೆನ್ನಾಗಿ ಹಾಯಿಸಿ ಮಣ್ಣು ಮತ್ತು ಗೊಬ್ಬರನ ಮಿಕ್ಸ್ ಮಾಡಿ ಈ ಥರ ಒಂದು ಬೆಡ್ ಮಾಡಿದ್ದೀವಿ. ಕಳೆಯ ಪ್ರಮಾಣ ತುಂಬ ಕಮ್ಮಿ ಆಗೋಗಿದೆ. ಅಂದರೆ ಇದು ನಾವು ಇನ್ನೂ ಕಳೆನ ಹಾಯಿಸಿಲ್ಲ, ಕಳೆ ಬಂದಿದೆ. ಬಟ್ ಮೊದಲು ಏನು ಬರ್ತಿತ್ತು ಅದರ 5% ಅಷ್ಟು ಕಳೆ ಅಷ್ಟೇ ಬರ್ತಿದೆ. ಅದೇ ರೀತಿ ನೋಡಿ, ಹುಲ್ಲನ್ನು ಹಾಸಿ ರೆಡಿ ಮಾಡಿದ್ದೀವಿ ಬೇರೆ ಬೆಡ್ಗಳಿಗೆ ನೋಡಿ. ಇದು 2 ವಾರದಿಂದ ಮಾಡಿರೋಂಥ ಬೆಡ್ಡು, ಇದು 1 ವಾರದಿಂದ ಮಾಡಿರೋಂಥ ಬೆಡ್ಡು. ಮಳೆ ಆಗಿದೆ, ಇನ್ನೂ ಕಳೆ ಒಂದೂ ಹುಟ್ಟಿಲ್ಲ. ಅದೇ ರೀತಿ ನಮಗೆ ಪಕ್ಕದಲ್ಲಿ 2 ಬೆಡ್ ಮಾಡೋದಕ್ಕೆ ಆಗಲೇ ಹುಲ್ಲು ಹಾಸಿದ್ದೀವಿ. ಅದೇ ರೀತಿ ಆ ಕಡೆಗೆಲ್ಲ ಹುಲ್ಲು ಹಾಸ್ಕೊಂಡು ಬಂದಿದ್ದೀವಿ. ಸೊ ಇದ್ರ ಮೇಲೆ ನಾವೇನು ಮಾಡ್ತೀವಿ ಅಂದರೆ, ಮಣ್ಣು ಗೊಬ್ಬರ, ಮಣ್ಣು ನಾನು ಮತ್ತೆ ಹೇಳ್ತಿದ್ದೀನಿ, ಮಣ್ಣಲ್ಲಿ ಕಳೆ ಬೀಜಗಳು ಇರ್ತವೆ, ಆದಷ್ಟು ಸೋಸಿಸ್ಬೇಕು ನೀವು. ಅಂದರೆ ಆಯ್ಬೇಕು ಬೀಜಗಳು, ಕಸಕಡ್ಡಿಗಳಿದ್ರೆ ಅದನ್ನೆಲ್ಲ ಆದು. ಗೊಬ್ಬರದಲ್ಲೇ ಜಾಸ್ತಿ ನಿಮಗೆ ಕಳೆ ಬೀಜಗಳು ಬರೋದು, ವೇಸ್ಟೇಜಸ್ ಎಲ್ಲ ಬರೋದು ಗೊಬ್ಬರದಲ್ಲೇ. ಗೊಬ್ಬರನೂ ಅಷ್ಟೇ ಕ್ಲೀನಾಗಿ ಆದು ಮಿಕ್ಸ್ ಮಾಡಿ ಈ ಥರ ಒಂದು ಬೆಡ್ ಮಾಡಿ ಕಳೆನ ಕಂಪ್ಲೀಟಾಗಿ ನಿಯಂತ್ರಣ ಮಾಡ್ಕೋಬೋದು. ಈ ನಮಗೆ ಇನ್ನೊಂದು 6 ತಿಂಗಳು ಹೋದರೆ ಕಳೆ ಕೀಳೋ ಪರಿಸ್ಥಿತಿನೇ ಇರೋಲ್ಲ ಈ ಭೂಮಿಲಿ. ಈಗ ಇನ್ನೂ ಈ ಕಡೆ ಎಲ್ಲ ಇನ್ನೂ ಬೆಡ್ ಮಾಡ್ತಿದ್ದೀವಿ, ಅಲ್ಲಿವರೆಗೂ ಕಳೆಯ ಕೀಳುವ ಒಂದು ಕೆಲಸ ನಡೀತಾನೆ ಇರ್ತದೆ. ಸೊ ಈ ರೀತಿ ನೀವು ಕಳೆಗಳನ್ನು ಹುಲ್ಲು ಅಥವಾ ಏನಾರ ಒಂದು ಕೆಳಗೆ ಹಾಸಿ ಅದನ್ನು ನೀವು ಕಳೆನೇ ಬರ್ದಿದ್ದಂಗೆ ಮಾಡ್ಕೋಬೋದು. ಇದು ಒನ್ ಆಫ್ ದ ಬೆಸ್ಟ್ ಮೆಥಡು, ನಮಗೆ ಇದು ಪ್ರೂವ್ ಆಗಿದೆ ಈ ಮೆಥಡು. ಇದು ಒನ್ ಆಫ್ ದ ಬೆಸ್ಟ್ ಮೆಥಡ್ ಕಳೆ ನಿಯಂತ್ರಣ ಮಾಡೋದಕ್ಕೆ. ಇದನ್ನು ನಾವು ಮಾಡಿದ್ದೀವಿ, ಒಂದು 4-5 ತಿಂಗಳಾಯಿತು. ನಮಗೆ ಮಾಡಿರೋಂಥ ಬೆಡ್ಡಲ್ಲಿ ಯಾವುದೇ ರೀತಿಯ ಕಳೆ ಕೀಳುವ ಪರಿಶ್ರಮ ಇಲ್ಲ. ಅಲ್ಪ ಸ್ವಲ್ಪ ಸಣ್ಣ ಪುಟ್ಟ ಅವು ನಾವೇ ಮಾಡ್ಕೊಳ್ತೀವಿ. ನೀವು ಮಾಡಿ ಖಂಡಿತವಾಗ್ಲೂ. ಇದು ಕಾಮನ್ ಸೆನ್ಸ್, ಇದರಲ್ಲಿ ಏನು ದೊಡ್ಡ ವಿಜ್ಞಾನ, ಇದು ರಾಕೆಟ್ ಸೈನ್ಸ್ ಏನೂ ಇಲ್ಲ. ಇದ್ರ ಮೇಲೆ ಒಂದು ಲೇಯರು ಹುಲ್ಲು ಅಥವಾ ಕಾರ್ಡ್ಬೋರ್ಡ್ ಹಾಕ್ತೀವಿ, ಅದಕ್ಕೆ ಸೂರ್ಯನ ಬೆಳಕು ಸಿಗಲ್ಲ. ಸೂರ್ಯನ ಬೆಳಕು ಸಿಗದೆ ಇದ್ದಾಗ ಯಾವ ಕಳೆನೂ ಮೇಲೆ ಎದ್ದೇಳಲ್ಲ. ಅದ್ರ ಮೇಲೆ ನಾವು ಯಾವಾಗ ಮುಚ್ಚಳಿಕೆ ಒಂದು ಇಂಚು ಒಂದೂವರೆ ಇಂಚಸ್ ಮಾಡ್ತೀವೋ ಅದೇನಾಗುತ್ತೆ, ಕಳೆಗೆ ಸೂರ್ಯನ ಬೆಳಕು ಸಿಗದೆ ಅದು ಅಲ್ಲೇ ಸತ್ತೋಗುತ್ತೆ. ಅದ್ರ ಮೇಲೆ ನಾವು ಮತ್ತೆ ಮಣ್ಣು ಹಾಕೋದ್ರಿಂದ ಅದು ಬರೋದು ಕಂಪ್ಲೀಟಾಗಿ ಅಲ್ಲೇ ನಾಶ ಆಗುತ್ತೆ. ಈ ರೀತಿ ನಾವು ಕಳೆನ ನಿಯಂತ್ರಣ ಮಾಡಿಕೊಂಡು
ಖರ್ಚನ್ನು ಕಮ್ಮಿ ಮಾಡ್ಕೋಬೋದು. ನಮಸ್ಕಾರ.